ಮತ್ತೆ ಉಳಿದ ಅಭ್ಯರ್ಥಿಗಳು ಯಾವಾಗ ಸರ್ ಪಟ್ಟಿ ಮತ್ತೆ ಈ 93 ಮಾಡಿದ್ವಲ್ಲ ಕಾಂಗ್ರೆಸ್ನವರಿಗೆ ಎರಡು ಮಾಡು ಅಂತ ಹೇಳ್ರಿ, ಒಂದು ಮಾಡಕ್ಕಾಗಿಲ್ಲ ಕೈಯಲ್ಲಿ. ನಾವಿನ್ನೂ ಹೈಕಮಾಂಡ್ ಲೋಕಮಾಂಡ್ ನಮ್ಮ ಹೈಕಮಾಂಡ್ ಎಲ್ಲ ಐತಿ ಇಲ್ಲೇ ಐತೆ. ತಮ್ದು ಯಾವಾಗ ಆಗ್ಬೋದು ಸರ್? ನಮ್ದೇನು 93 ಮಾಡಿದೀವಿ ನಾವಿನ್ನೇ, ನಮಗೇನು ಅರ್ಜೆಂಟ್ ಇಲ್ಲ. ನಮ್ಮ ಪಂಚರತ್ನ ಯಾತ್ರೆ ಹೋಗ್ತಾ ಇದೀವಿ, ಯಾತ್ರೆ ನೋಡ್ತಾ ಇದೀವಿ. ಜನ ಕ್ಯಾಂಡಿಡೇಟ್ ಯಾರು ಅಲ್ಲೇ ನೆಲದ ಮೇಲೆ ಕ್ಯಾಂಡಿಡೇಟ್ ನೋಡಿ ಅವ್ರ ಶಕ್ತಿ ನೋಡಿ ಅಲ್ಲೇ ಏನಿದೆ ಅಂತ ಹೇಳಿದ್ರೆ ಪಟ್ಟಿ ಮಾಡ್ಕೊಂಡು ಬರ್ತಾ ಇದೀವಿ. ಕೆಆರ್ಪೇಟೆ ಮತ್ತೆ ಹಾಸನ ಇನ್ನು ಕಗ್ಗಂಟಾಗಿ ಉಳಿದಿದ್ಯಲ್ಲ, ಇನ್ನು ರೆಬಲ್ಸ್ ಮೀಟಿಂಗ್ ಮಾಡ್ತಲೇ ಇದ್ದಾರೆ. ಸಂತೋಷ್, ಈಗ ಯಾರಾದ್ರೂ ಮೀಟಿಂಗ್ ಮಾಡೋದಕ್ಕೆ ಬೇಡ ಅಂತ ನಾವ್ಯಾರು ಹೇಳಲ್ಲ. ಅವರೆಲ್ಲರೂ ಜನತಾದಳದ ಸಕ್ರಿಯವಾದಂತ ಕಾರ್ಯಕರ್ತರು. ಕುಮಾರಸ್ವಾಮಿ ಅವರು ನಾವು ರೇವಣ್ಣ ಅವರು ಕೂತು ಅದೇನಾದ್ರೂ ಭಿನ್ನಾಭಿಪ್ರಾಯ ಇದ್ರೆ ಬಗೆಹರಿಸ್ತೀವಿ. ನಮ್ದೇನು ಭಾರಿ ದೊಡ್ಡ ಭಿನ್ನಾಭಿಪ್ರಾಯಗಳಲ್ಲ. ಚೀಫ್ ಮಿನಿಸ್ಟರ್ ಗಿರಿಗಿರೋ ಭಿನ್ನಾಭಿಪ್ರಾಯ ಇಲ್ಲ. ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು? ಸುರ್ಜೇವಾಲಾ? ಸುರ್ಜೇವಾಲಾ ಹೇಳಪ್ಪ. ಶಿವಕುಮಾರ, ಸಿದ್ದರಾಮಯ್ಯನ, ಖರ್ಗೆನ, ಪರಮೇಶ್ವರ ಯಾರು? ನಮ್ಮ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಬಿಜೆಪಿ ಅವ್ರತ್ರನೂ ಇಲ್ಲ. ಪ್ಯಾಸೆಂಜರ್ ನಡೆಸ್ಕೊಂಡಿದ್ದಾರೆ, ಡ್ರೈವರ್ ಇಲ್ಲ, ಕಂಡಕ್ಟರ್ಗಳನ್ನ ಇಟ್ಕೊಂಡು ಬಸ್ ತಡೆ ನಡೆಸ್ತೀವಿ ಅಂದ್ರೆ ಸಾಧ್ಯವೇ? ಇವತ್ತು ನಿಮ್ಗೊಂದು ಕ್ಯಾಂಡಿಡೇಟ್ ಹೆಸರು ಹೇಳ್ತಕ್ಕಂಥ ಶಕ್ತಿ ಇಲ್ಲ ನಿಮಗೆ. ಮುಖ್ಯಮಂತ್ರಿ ಯಾರು? ನೀವೆಂತ ಪಾರ್ಟಿ ಕಟ್ತೀರಿ? ಅಲ್ಲ ಸರ್, ಅಲ್ಲಿ ಇರ್ತಕ್ಕಂಥದ್ದು ಎಲ್ಲ ರೇವಣ್ಣ ಅವ್ರ ಬೆಂಬಲಿಗರೇ ಜಾಸ್ತಿ ಈಗ ಸಿಡಿದಿದ್ದಿರೋದು. ರೇವಣ್ಣ ಅವ್ರ ಜೊತೆ ಆಪ್ತವಾಗಿ ಗುರುತಿಸ್ಕೊಂಡಿದ್ದಂಥವ್ರು ಪರಾಜಿತ ಅಭ್ಯರ್ಥಿ ದೇವರಾಜು, ಬಸ್ ಕೃಷ್ಣೇಗೌಡ ಇವರೆಲ್ಲರೂ ಕೂಡ ರೇವಣ್ಣ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋ. ಈಗ ಹೊರಗಡೆ ಬಂದು ಅಭ್ಯರ್ಥಿ ಚೇಂಜ್ ಮಾಡಿ ಜನತಾದಳದಲ್ಲಿ ಕುಮಾರನ್ ಬೆಂಬಲಿಗರು, ಕುಮಾರಸ್ವಾಮಿ ಬೆಂಬಲಿಗರು, ರೇವಣ್ಣ ಬೆಂಬಲಿಗರು, ಇಬ್ರಾಹಿಂ ಬೆಂಬಲಿಗರು, ದೇವೇಗೌಡರು ಬೆಂಬಲಿಗರು ಈ ಪ್ರಶ್ನೆ ಇಲ್ಲ. ಇಲ್ಲಿರ್ತಕ್ಕಂಥದ್ದು ಜನತಾದಳ, ಜನತಾದಳದ ಸಿದ್ಧಾಂತದ ಬೆಂಬಲಿಗರಷ್ಟೇ.